नमस्कार स्नेहितरे, रॉयल स्टार कन्नड ज्ञान ज्योति यूट्यूब चैनल गे स्वागत। ई वीडियो वन्नु वीक्षिसुत्तिरुव नम्मेल्ल प्रेक्षक बांधवरिगे शुभकृत नाम संवत्सरद युगादि हब्बद हार्दिक शुभाशयगळु। इदीग ई वीडियोनल्लि धनुस्सु राशिय युगादिय वर्ष भविष्यवन्नु तिळियोण बन्नि। अदक्कू मुंचे स्नेहितरे, निमगे ई वीडियो इष्ट आयतंद्रे तप्पदे ओंदु लाइक माडि, हागू निम्म फ्रेंड्स मत्ते फ्यामिली मेंबर्स गू ई वीडियोवन्नु शेर माडि। हागे नीवेनादरू मोदलने बारिगे नम्म चानल गे विजिट माडिद्रे दयविट्टु चानल गे सब्स्क्राइब आगि हागू पक्कदल्ले काणुवंतह बेल ऐकान अन्नु क्लिक माडि। इदरिंद नावु अपलोड माडुवंतह होस वीडियोस नोटिफिकेशन्स निमगे बरुत्ते। इदीग वीडियोवन्न शुरु माडोण बन्नि। धनुसु राशियवरिगे वर्षद प्रारंभदल्लि गुरु मत्तु शनि इब्बरू शुभदायकरागिरुवुदरिंद शुभफलगळन्नु हेच्चागि नीवु ई वर्षद प्रारंभदल्लि निरीक्षिसलु साध्यविल्ल। आदरे वर्षद कोनेयल्लि शनियु शुभस्थानदल्लिरुवुदरिंद साधारणवादंतह शुभफलगळन्नु नीवु निरीक्षिसबहुदागिदे। ई वर्षद प्रारंभदल्लि गुरु मत्तु शनिय प्रभावदिंद बंधु मित्ररल्लि विरोध, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ವ್ಯಾಪಾರ ವಹಿವಾಟಿನಲ್ಲಿ ನಷ್ಟ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಹಾಗೂ ಮನಸ್ಸಿಗೆ ಒಂದು ರೀತಿಯ ಬೇಸರ, ಚಿಂತೆ ಮತ್ತು ವೃತ್ತಾತಿರುಗಾಟ ಹಾಗೂ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಸೇವಕ ವರ್ಗದವರಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಧನವ್ಯಯವಾಗುವ ಸಾಧ್ಯತೆಯು ಇರುವುದರಿಂದ ನೀವು ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಹೀಗೆ ಮೊದಲಾದ ಫಲಗಳನ್ನು ವರ್ಷದ ಪ್ರಾರಂಭದಲ್ಲಿ ಅನುಭವಿಸಿ ಸಿದರೂ ಸಹ ವರ್ಷದ ಕೊನೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದು ಹಣಕಾಸಿನ ಪರಿಸ್ಥಿತಿಯಲ್ಲಿಯೂ ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡುಬರುವುದು ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಪಡೆದು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿದ್ದು ಬಂಧು ಮಿತ್ರರಿಂದ ಸಹಾಯ ದೊರೆಯುವುದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಲಾಭ ಪಡೆದುಕೊಳ್ಳುವಿರಿ. ಧನುಸ್ಸು ರಾಶಿಯವರು ಇಷ್ಟದೇವರ ಆರಾಧನೆ ಮತ್ತು ಗುರುಗಳ ಸೇವೆ ಮಾಡುವುದರಿಂದ ಹಾಗೂ ಬಡವರಿಗೆ ಕೈಲಾದಷ್ಟು ಸಹಾಯ ಮಾಡುವುದರಿಂದ ಇನ್ನಷ್ಟು ನೆಮ್ಮದಿಯ ಜೀವನವನ್ನು ನಡೆಸಬಹುದಾಗಿದೆ. ಇನ್ನು ಧನುಸ್ಸು ರಾಶಿಯವರ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ ನೀಲ. ಶುಭವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1 3 8 9. ಶುಭ ದಿನಾಂಕ 3 9 12 18 21 27 30. ಇದಿಷ್ಟು ಧನುಸ್ಸು ರಾಶಿಯ ಯುಗಾದಿಯ ವರ್ಷ ಭವಿಷ್ಯವಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೇ.